Chatishpatipuranam alayam karunalayam namah bhagavatpadam shankaram loh shankaram shankaram shankaracharyam sutra-bhashyam-dho-mantre-bhavam-dho-mantra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 -bhavam-dho
Sadgurum Pranatosyam Sadaham Sampraya Kim Sinjimitam Sada Sadgurum Sachidanandam Sadacharam Samashriye Shri Shri Sachidanandendra Sri Tasmadaho soshyati asoshteti. Tasmadaho soshyati asoshteti. Punarutpadanameva asya. Punarutpadanameva asya. Tanmaranameva vabhrutaha. Tanmaranameva vabhrutaha. Tasmadaho soshyati asoshteti. Punarutpadanameva asya. Tanmaranameva vabhrutaha. Tasmad. Iti asoshta. Iti. Punaha utpadanam punarutpadanam eva asya tat maranam eva avabrithaha punaha utpadanam avandutta punarutpadanam union sat ondidara mattoshtodu anta punaha utpadanam parichidaru adrinda heltaranta soshyati ne hariyuttare asoshta haradalu adare soshyati somman hindutane asoshta somman hindida shu abhishave ಶುಭ ಪ್ರಾಣಿಗಭಿಮೋಚನೆ ಇದೆ ಒಂದೇ ಇದಕ್ಕೆ ರೂಪ ಒಂದೇ ಶುಭ ಅಭಿಷೇಕವು ಸೂತೆ ಸೂಯತೆ ಸೂತೆ ಶೂಯತೆ ಅಂದ್ರೆ ಅಭಿಷೂಯತೆ ಸೋಮನ ಹಿಂಡುತ್ತಾರೆ ಅಂತ ಇನ್ನೊಂದು ಸೂಯತೆ ಹಡಿಯುತ್ತಾರೆ ಹಡಿಯೋದು ನಡೆಸುವಿದೆ ಹಿಂಡೋದು ನಡೆಸುವಿದೆ ಆದ್ದರಿಂದ ಹೇಳ್ತಾರೆ ಸೋಷ್ಯತಿ ಅಸೋಷ್ಟ ಅಂದ್ರೆ ಪುನರುತ್ಪಾದನಮೇವಾಸ್ಯ ಮತ್ತೊಮ್ಮೆ ಅದು ಹುಟ್ಟುವುದು ಎಂಬುದೇ ಇವನಿಗೆ ಇರುತ್ತದೆ ತನ್ ಮರಣಮೇವ ಅವಭೃತ ಆ ಮರಣವೇ ಇದಕ್ಕೆ ಅವಭೃತ ಈ ಯಜ್ಞಕ್ಕೆ ಮರಣವಾಗತ್ತಲ್ಲ ಅದಾಯ್ತು ಅಂದ್ರೆ ಅವಭೃತವಾಯಿತು ನೀವು ಅಂತ ಪುರುಷ ಯಜ್ಞಕ್ಕೆ ಅವಭೃತ ಮರಣವೇ ಅಂತ ಮರಣ ಪರ್ಯಂತವಾಗಿ ಪುರುಷ ಯಜ್ಞ ಯಸ್ಮಾತ್ ಯಜ್ಞ ಪುರುಷ ತಸ್ಮಾತ್ ಜನಯಿಷ್ಯತಿ ಮಾತಾ ಆಹುರಣ್ಯೇ ಶೋಷ್ಯತಿ ಪೂರ್ಣಿಕಾ ಇತಿ ಗರ್ಭವತಿ ಪೂರ್ಣಿಕಾ ಪೂರ್ಣ ಪೂರ್ಣ ಗರ್ಭವತಿಯು ಮಗು ಹೆಚ್ಚು ಬರ್ಲೆ ಗರ್ಭ ಪೂರ್ಣವಾಯ್ತು ಗರ್ಭದ ಕೆಲಸ ಮುಗೀತು ಅಂತ ಯಾವ ಕಾಲದಿಂದ ಈ ಪುರುಷನೇ ಯಜ್ಞವಾಗಿದ್ದಾನೋ ಇವನೇ ಯಜ್ಞ ಸ್ವರೂಪನೋ ಆದ್ದರಿಂದ ಇವನನ್ನ ತಾಯಿ ಮುಂದೆ ಹಡಿತಾಳಂತೆ ಶೋಷಿ ಯಜ್ಞ ಪುರುಷನ ಆಗಿರ್ತಲ್ಲ ಒಂದು ಯಾವಾಗ ಲೋಕದವರು ಬೇರೆ ಹೇಳ್ತಾರೆ ತಮ್ಮನ್ನೇ ಶೋಷ್ಯತಿ ತಸ ಮಾತರ ಅಂತ ಮಾತರಂ ಹೇಳ್ತಾರೆ ಮಾತರಂ ಪ್ರತಿ ಹೇಳ್ತಾರೆ ತಾಯಿಯನ್ನು ಕುರಿತು ಜನ ಹೇಳ್ತಾರಂತೆ ಯಾವಾಗ ಇವನು ಹಡಿಯುತ್ತಾಳೋ ಅಂತ ಹೇಳಿ ಈ ತಾಯಿ ಯಾವಾಗ ಈ ಮಗುವನ್ನು ಹಡಿಯುತ್ತಾಳೋ ಎಂಬುದಾಗಿ ಹೇಳ್ತಾರಂತೆ ಯಾವಾಗ ಹರಿದವಳಾಗುತ್ತಾಳೋ ಆಗ ಪೂರ್ಣಿಕಾ ಅಸುಸ್ತ ಗರ್ಭವತಿಯು ಹಡಿದಳು ಎಂಬುದಾಗಿ ಈ ರೀತಿ ಮಾತಾಡ್ಕೋತಾರೆ ನಾನು ಲೋಕದ ಮಾತಿನ ಅನುವಾದ ಅದು ಶೋಷ್ಯತಿ ಅಸುಸ್ತ ಅದು ಹಿರಿಯಜ್ಞ ಇವ ಶೋಷ್ಯತಿ ಸೋಮಂ ದೇವದತ್ತ ಆಯ್ತು ಅಸೋಷ್ಟ ಸೋಮಂ ಯಜ್ಞದತ್ತ ಸೋಮ ದೇವದತ್ತನು ಸೋಮವನ್ನು ಹಿಂಡುತ್ತಾನೆ ಸದ್ಯದಲ್ಲೇ ಸೋಮಯ ದೇವದತ್ತ ಸೋಮ್ಯಾಗ ಮಾಡ್ತಾನೆ ಸೋಮನ್ ಹಿಂಡಿದಾನೆ ಅಂತಂತಾರೆ ಆ ಯಜ್ಞದತ್ತ ಸೋಮ್ಯಾಗ ಮಾಡ್ರ ಸೋಮನ್ ಹಿಂಡು ಬಿಟ್ಟ ಬೇರೆ ಹೇಳ್ಬಿಟ್ರು ದೇವದತ್ತ ಯಜ್ಞದತ್ತ ಮಾಡ್ಕೊಂಡ್ರು ಒಬ್ಬನೇ ಹರದ ಹಿಂಡದ ಮಾಡ್ಬೇಕು ಅತ ಶಬ್ದ ಸಾಮಾನ್ಯ ಅಥವಾ ಪುರುಷೋ ಯಜ್ಞ ಈ ಪುರುಷನ ಯಜ್ಞವು ಹಡೆಯಲ್ಪಡುತ್ತಾನೆ ಹಡೆದವನಾಗುತ್ತಾನೆ ಅಸೋಷ್ಯತಿ ಅಸೋಷ್ಟ ಇವನಿಗೂ ಉಂಟು ತಾಯಿ ಹಡಿಯುತ್ತಾಳೆ ತಾಯಿ ಹಡೆದಳು ಇವನನ್ನ ಪುರುಷನ ಯಜ್ಞ ಆದ್ದರಿಂದ ಅಸೋಷ್ಯತಿ ಅಸೋಷ್ಟ ಅಂತ ಹೇಳಿ ಶಬ್ದ ಸಾಮಾನ್ಯದಿಂದಲೂ ಈ ಪುರುಷನು ಯಜ್ಞವಾಗಿದ್ದಾನೆ ಅಂತ ಪುನರುತ್ಪಾದನಮೇ ವಾಸ್ಯ ತತ್ ಪುರುಷಾಖ್ಯಸ್ಯ ಯಜ್ಞಸ್ಯ
ಯಜ್ಞಸ್ಯ ಸೋಷ್ಯತಿ ಅಸೋಷ್ಟ ಇತಿ ಶಬ್ದ ಸಂಬಂಧಿ ನಿಮಿತ್ತಂ ಯಜ್ಞ ಸಂಬಂಧ ಶಬ್ದ ಸಂಬಂಧಿತ್ವಂ ವಿಧಿಯಜ್ಞಕ್ಕೆ ಹೇಗೆ ಸೋಷ್ಯತಿ ಅಸೋಷ್ಟ ಅಂತ ಪದ ಇದೆಯೋ, ಇನ್ನು ಸೋಮನ್ ಹಿಂಡುತ್ತಾನೆ ಸೋಮನ್ ಹಿಂಡುದ ಅಂತ. ಅದೇ ರೀತಿ ಪುರುಷ ಯಜ್ಞ ಪುರುಷ ಯಜ್ಞಕ್ಕೂ ಕೂಡ ಇವನು ಹರಿದಪಡುತ್ತಾನೆ ಹರಿದವನಾದ ಗರ್ಭವತಿ ಆದಾಗ ಇವನು ಹರಿದಪಡುತ್ತಾನೆ ಅನ್ಸ್ತಾರೆ. ಮತ್ತೆ ಹೆರಿಗೆ ಆದ್ಮೇಲೆ ಹರಿದಪಟ್ಟವನಾದ ಅಂತ ಅನ್ಸ್ಕೋತಾನೆ ಅಂತ. ಪುರುಷಯಜ್ಞವಾದ ಇವನಿಗೂ ಸೋಷ್ಯತಿ ಅಸೋಷ್ಟ ಉಂಟು ಅಂತ. ಸೋಷ್ಯತಿ ಅಸೋಷ್ಟ ಅದು ಸೋಮಕ್ಕಿರೋದು, ಆದ್ರೆ ಇವನಿಗೂ ಅದು ಬರುತ್ತೆ ಅಂತ. ಇಲ್ಲ, ಸೋಷ್ಯತಿ ಅಸೋಷ್ಟ ಹೊಂದಿಸ್ತಾ ಇದ್ದಾರೆ. ಸೋಮಕ್ಕೂ ಸೋಷ್ಯತಿ ಅಸೋಷ್ಟ ಉಂಟು, ಹಡಿಯೋದಕ್ಕೂ ಸೋಷ್ಯತಿ ಅಸೋಷ್ಟ ಉಂಟು. ಪುರುಷ ಯಜ್ಞಕ್ಕೆ ಹಡಿಯೋದು ಹಡಿಯೋದು ಮುಂದೆ ಹಳೆ ಪಡುವಾಗುವುದು ಎರಡೂ ಉಂಟು ಅಂತ. ಅದು ಮರಣವೇ, ಅವನ ಮರಣ ಇದೆಯಲ್ಲ ಈ ಪುರುಷ ಯಜ್ಞಕ್ಕೆ ಅವನ ಮರಣ ಯಾವತ್ತಾಗುತ್ತೋ ಅದೇ ಅವಮೃಷ. ಎನ್ಮರಣಂತರ ಜಲಯ ಮುಗಿಯತೆ ಜಲ ಮುಗಿಯ ಅಗ್ನಿಹೋತ್ರ ಅಗ್ನಿಹೋತ್ರ ಮುಪ್ಪಾಗಿ ಸತ್ತೋಗುತ್ತೆ. ಹನ್ನೆರಡು ಬಿಡಕಾಲ 90 ವರ್ಷ ಏಳ ಕಾಲ ಕೊಡಬಾರ್ದು. ಅದರಿಂದ ಇವನಿಗೆ ಮರಣ ಇದೆಯಲ್ಲ ಈ ಪುರುಷ ಯಜ್ಞಕ್ಕೆ ಅದೇ ಅವಭೃತ. ಯಾಕೆ ಅಂದ್ರೆ ಮರಣವಾದರೂ ಜೀವನ ಮುಗೀತು, ಅವಭೃತ ಆದ್ರೂ ಯಜ್ಞ ಮುಗೀತು. ಹಾಗಾಗಿ ಸಮಾಪ್ತಿ ಸಾಮಾನ್ಯ ಯಜ್ಞಕ್ಕೂ ಪುರುಷ ಯಜ್ಞಕ್ಕೂ ಸಮಾನ ಹೋಲಿಕೆ ಇದೆ. ಅದನ್ನ ಮರಣವನ್ನೇ ಅವಭೃತ ಎಂದಾಗಿ ಕರೆದಿದ್ದಾರೆ. ಅವಭೃತ ಅನ್ನೋದು ಯಜ್ಞದ ಕೊನೆಯಲ್ಲಿ ಮಾಡುವಂತಹ ಒಂದು ಕರ್ಮ ಸ್ನಾನ ಮಾಡ್ತಾರೆ. ಯಜ್ಞ ಮುಗಿದ್ಮೇಲೆ ಅವಭೃತ ಸ್ನಾನ ಅಂತ ಕರ್ಕೊಂಡು ಹೋಗ್ತಾರೆ ದೀಕ್ಷಿತರನ್ನ. ಅದನ್ನು ಇಷ್ಟಿ ಮಾಡ್ಬಿಟ್ಟು ಸ್ನಾನ ಮಾಡಿಸ್ತಾರೆ. ಆ ಸ್ನಾನ ಆಯ್ತು ಅಂದ್ರೆ ಯಜ್ಞ ಮುಗಿಯಿತು ಅಂತ ಅರ್ಥ. 5 ದಿವಸ ಸ್ನಾನ ಮಾಡಿರಲ್ಲ ಅವನು ದೀಕ್ಷಿತ. ವರ್ಷದಲ್ಲಿ ಇರ್ತಾನೆ, ವರ್ಷದಲ್ಲಿ ಇದ್ದು ಉಪವಾಸದಲ್ಲಿ ಇರ್ತಾನೆ. ಅಯ್ಯೋ, ವರ್ಷದ ಸ್ನಾನ ಮಾಡಿದ್ರೆ ವ್ರತ ಭಂಗ ಆಯ್ತು. ವ್ರತ ಭಂಗ ಆಗುತ್ತೆ, ವ್ರತ ಅದು ಹೆಂಗಿ ಪುರುಷ ಅವನು ನೀರು ಆರೋಗ್ಯ ಬಿಡ್ತಾನೆ. ಏತತ್ತು ಯಜ್ಞ ದರ್ಶನ ಘೋರಾಂಗೀರ್ಷಿತಮಸಿ ಕೃಷ್ಣಾಯೇತ ಅಚ್ಚುತಮಸಿ ಅಚ್ಚುತಮಸಿ ಪ್ರಾಣಸಮೋಚಿತಮಸೀತಿ ಉಪಾಸನೆಯನ್ನ. ಯಾವ ಉಪಾಸನೆಯನ್ನ? ಪುರುಷ ಯಜ್ಞ ಅನ್ನೋ ಉಪಾಸನೆಯನ್ನ. ಘೋರ ಆಂಗಿರಸ ಅಂತ ಒಬ್ಬ ಋಷಿ, ಅವನು ದೇವಕಿ ಮಗನಾದ ಕೃಷ್ಣನ ಆಂಗಿರಸಂಗೆ ಘೋರ ಆಂಗಿರಸ ಅಂತ ಒಂದು ವಿಶೇಷ ಅಡ್ಜೆಕ್ಟಿವ್. ಘೋರ ಆಂಗಿರಸ ಅಂಗಿರಸಲ್ಲ ಅಂಗಿರಸರ ಘೋರ ಆಂಗಿರಸ ಅಂತ ಒಂದು ವಿಶೇಷ. ಅಂಗಿರಸರ ಮನಸ್ಸಿನ ಅಂಗಿರಸ ಋಷಿಗಳ ಮನಸ್ಸಿಂದ ಧ್ಯಾನ ಮಾಡ್ತಾ ಇದ್ದೀನಿ, ಭೃಗುಗಳ ಕಣ್ಣಿನ ನೋಡ್ತಾ ಇದ್ದೀನಿ ಅಂತ ಹೇಳಿ ಶತ್ರುವನ್ನು ನೋಡೋ ಹೇಳುವಂತ. ಘೋರ ಅಂಗಿರಸ ಎಂಬುವಾತನು ದೇವಕಿ ಪುತ್ರನಾದಂತಹ ಕೃಷ್ಣನಿಗೆ ಈ ಪುರುಷ ಯಜ್ಞವನ್ನು ಹೇಳಿದಂತೆ. ಪುರುಷ ಯಜ್ಞವನ್ನು ಹೇಳಿದ್ಮೇಲೆ ಅವನಿಗೆ ಬಾಕಿ ಎಲ್ಲಾ ಉಪಾಸನೆಯರು ಬಾಯಾರಿಕೆ ಹೋಗುತ್ತಂತೆ. ಬಾಯಾರಿಕೆ ಹಿಂಗ್ ಏನು ಉಪಾಸನೆ ಬೇಡ, ಈ ಉಪಾಸನೆಯ ಸಾಕು. ಅಪಿಪಾಸ ಅಪಿಪಾಸ ಅಂದ್ರೆ ಬಾಯಾರಿಕೆ. ಅಪಿಪಾಸ ಬಾಯಾರಿಕೆ ಇಲ್ಲದವನಾಗ್ಬಿಟ್ಟ. ಈ ಉಪಾಸನೆಯೇ ಉತ್ತಮವಾದ್ದು, ಈ ಉಪಾಸನೆ ಸಾಕು ಎಂಬುದಾಗಿ ಆಗ್ಬಿಟ್ಟ.
ಅದರಿಂದ ಯಾರು ಈ ಉಪಾಸನೆ ಮಾಡ್ತಾರೋ ಅವರೆಲ್ಲರೂ ಆ ಕೊನೆ ಕಾಲದಲ್ಲಿ ಅಂದ್ರೆ ಮರಣ ಕಾಲದಲ್ಲಿ ಈ ಮೂರು ಮಂತ್ರವನ್ನು ಜಪ ಮಾಡ್ಬೇಕಂತೆ. ಏನು? ಅಕ್ಷಿತಮಸಿ ಅಚ್ಯುತಮಸಿ ಪ್ರಾಣ ಸಂಶಿತಮಸಿ. ಅಕ್ಷಿತಮಸಿಯಿಂದ ನೀನು ನಾಶವಾಗದವನಾಗಿದ್ದೀಯಾ, ಅಚ್ಯುತಮಸಿ ಅಂದ್ರೆ ಜಾರದವನಾಗಿದ್ದೀಯಾ, ಪ್ರಾಣ ಸಂಶಿತಮಸಿ ಅಂದ್ರೆ ಪ್ರಾಣವರ್ತದಿಂದ ತೀಕ್ಷ್ಣವಾಗಿದ್ಯಾ, ಶಾರ್ಪ್ ಆಗಿದೆಯಾ ಅಂತ ಅರ್ಥ. ಪ್ರಾಣವರ್ತದಿಂದ ಶಾರ್ಪ್ ಆಗಿದೆ, ಚೂಪ್ ಆಗಿದೆಯಾ, ಸ್ವರೂಪದಿಂದ ಜಾರದವನಾಗಿದೆಯಾ, ಮತ್ತೆ ಕೊರತೆ ಇಲ್ಲದವನಾಗಿದ್ದೀಯಾ ಎಂಬುದಾಗಿ ಈ ಮೂರು ಮಂತ್ರವನ್ನ ಹೇಳ್ಬೇಕಂತೆ. ಈ ವಿಷಯಕ್ಕೆ ಮುಂದಿನ ಮಂತ್ರವು ಅದೇ ಹೇಳುತ್ತೆ, ಚೂಭವತಃ. ಎರಡು ಋಕ್ಕುಗಳು ಕೂಡ ಇದೇ ವಿಷಯಕ್ಕೆ ಎರಡು ಋಕ್ಕಿದೆ ಅಂತೆ. ಒಂದ್ ಋಕ್ಕಿನ ಪ್ರತೀಕ ಇದ್ಬಿಟ್ಟಿದೆ ಶ್ರುತಿ, ಅಲ್ಪತ್ಯ ಸರೇತ ಸಹ ಅಂತ. ಅದು ಪ್ರತೀಕ, ಅದು ಸ್ವಂತ ಪ್ರತೀಕ. ಮುಂತ ಯಾವುದೋ ಆದಿಪತ್ತ ಸರೇದ ಯೋಚ ಅಲ್ಲಿದೆ ನೋಡ್ಕೋಬೇಕು. ಶಿಷ್ಯ ಉಕ್ತ ಉಪವಾಚ, ಈ ಯಜ್ಞ ದರ್ಶನ ಪುರುಷ ಯಜ್ಞ ಅನ್ನುವಂತಹ ಒಂದು ಉಪಾಸನೆಯನ್ನ ಘೋರ ಅಂತ ಹೆಸರಿನವನು, ಹೆಸರು ಘೋರ. ಅವನು ಅಂಗೀರ ಗೋತ್ರ, ಅವನು ಗೋತ್ರದವನು. ಅವನು ದೇವಕಿ ಪುತ್ರ ಆದಂತಹ ಕೃಷ್ಣನಿಗೆ ಈ ಉಪಾಸನೆಯನ್ನು ಹೇಳ್ಬಿಟ್ಟು ಹೇಳಿದಂತೆ. ಹೇಳ್ಬಿಟ್ಟು ತದೇತ ತ್ರಯಂ ಇತ್ಯಾದಿ ವ್ಯವಹಿತೆಯ ಸಂಬಂಧ ಯಾವ್ದನ್ನು ಹೇಳ್ದ ಅಂದ್ರೆ ಹೇಳ ಮೂರನ್ನ ಅಂತ ದೂರದಲ್ಲಿದೆ. ವ್ಯವಹಿತೇನೇನು ದೂರಸ್ಥೇನ, ದೂರದಲ್ಲಿರ್ತಕ್ಕಂತಹ ತದೇತ ತ್ರಯಂ ಎನ್ನುವುದರೊಡನೆ ಉಪಾಚಾರವನ್ನು ಅನ್ವಯ ಮಾಡ್ಕೊಳ್ಳಿ ಅಂತ ಇದ್ದಾರೆ ಭಾಷಿಕ. ಲಿಂಕ್ ಅನ್ನು ತೋರಿಸ್ತಾರೆ ಹೇಗೆ ಅನ್ವಯ. ಅನ್ವಯ ಅಂದ್ರೆ ಗೊತ್ತಾ? ಅನ್ವಯ ಅಂದ್ರೆ ಅನ್ವಯ ಅಂದ್ರೆ ಯಾವ್ಯಾವ್ದಕ್ಕೆ ಯಾವ್ದು ಅಪದೆ ಆಗುತ್ತೋ ಅದು ಹೊಂದೋದು. ಶ್ಲೋಕದಲ್ಲಿ ಯಾವ್ಯಾವ ಅಪದೆ ಎಲ್ಲೆಲ್ಲೋ ಇರುತ್ತೆ ಅದರ ಪ್ರತಿಪತ್ತೆಯೇಗತಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರು ಒಂದಿದೆ. ಜಗತಪ್ಪಿತರು ಪಾರ್ವತಿ ಪರಮೇಶ್ವರು ವಾಗತ್ತ ಪ್ರತಿಪತ್ತೆಯೇ ಒಂದೇ. ಜಗತ್ತಿಗೆ ತಂದೆ ತಾಯಿ ಆಗಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರನ್ನ ನಮಸ್ಕಾರ. ಹಾಗೆ ಈ ಮೂರನ್ನ ಅಂದ್ರೆ ಅಚ್ಚುತಮತಿ ಅಚ್ಚುತಮತಿ ಪ್ರಾಣಿ ಎಂಬ ಮೂರು ಮಂತ್ರವನ್ನ ಶಿಷ್ಯರಾದಂತಹ ದೇವಿಕೆ ಪುತ್ರ ಕೃಷ್ಣನಿಗೆ ಹೇಳದ ಅಂತ ಹೇಳಿ ಜೋರ್ನದ ಅನ್ವಯ ಮಾಡ್ಕೋಬೇಕು. ಕೃಷ್ಣನಾದರೋ ದೇವಿಕೆ ಪುತ್ರನಾದ ಕೃಷ್ಣನಾದರೋ ಈ ಉಪಾಸನೆಯನ್ನು ಕೇಳ್ಬಿಟ್ಟು, ಈ ಮಂತ್ರವನ್ನು ಕೇಳ್ಬಿಟ್ಟು ಬಾಕಿ ಉಪಾಸನೆಯಿಂದ ಬಾಯಾರಿಕೆ ಇದೆ, ಬಾಯಾರಿಕೆ ಇಲ್ಲದವರಾಗ್ಬಿಟ್ಟ. ಬಾಕಿ ಉಪಾಸನೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ. ಇದು ಮುಂದೆ ಯಾವ ಉಪಾಸನೆ ಇಲ್ಲ, ಏನ್ ಅಂತ ಉಪಾಸನೆ ಅಲ್ಲ. ಹೋಗ್ತಾ ಇದ್ದಾರೆ ಇದನ್ನ. ಬಾಕಿ ಉಪಾಸನೆಗಳೆಲ್ಲದರಿಂದಲೂ ಅವನು ಬಾಯಾರಿಕೆ ಇಲ್ಲದವನಾಗ್ಬಿಟ್ಟ. ಅವನು ಸಾಕಪ್ಪ ತೃಪ್ತನಾದೆ, ಉಪಾಸನೆ ಪರಿಪೂರ್ಣ ಆಯ್ತು, ಸ್ವಚ್ಛರಾಯ್ತು. ಅವನನ್ನ ಕೇಳ್ಬಿಟ್ಟು ಬಾಕಿ ಉಪಾಸನೆಯಿಂದ ಅವನು ವಿರಕ್ತವಾಗ್ಬಿಟ್ಟ, ಬಾಯಾರಿಕೆ ಇಲ್ಲದವನಾಗ್ಬಿಟ್ಟ. ಇತ್ತಂಚ ವಿಶಿಷ್ಟ ಎಂ ವಿದ್ಯ ವಿಶಿಷ್ಟ ಅಂದ್ರೆ ಒಂದು ಎಕ್ಸ್ಟ್ರಾಡಿನರಿ ಕೂಡಿದ್ದು ಯಾವುದೋ ಎಂ ವಿದ್ಯಾ. ಈ ಉಪಾಸನೆಯು ಯಾವ್ದು? ಈ ಪುರುಷ ಯಜ್ಞ ಅನ್ನೋದು ಏನದು? ಯಾವುದನ್ನ ಕೃಷ್ಣನಿಗೆ, ಕೃಷ್ಣನಾದ ದೇವಿಕಿ ಪುತ್ರನಾದ ಕೃಷ್ಣನಿಗೆ ಬಾಕಿ ವಿದ್ಯೆಯಲ್ಲಿ ಬಾಯಾರಿಕೆಯನ್ನು ಕಸಸಾಗ್ಬಿಡ್ತಲ್ಲ ಅಂತ ಹೇಳ್ತಾ ಪುರುಷ ಯಜ್ಞ ವಿದ್ಯೆಯನ್ನು ಹೋಗ್ತಾ ಇದೆ. ಪುರುಷ ಯಜ್ಞ ವಿದ್ಯೆ ಇದೆಯಲ್ಲ, ಕೃಷ್ಣನಿಗೆ ಬಾಕಿ ವಿದ್ಯೆಯಲ್ಲಿ ಬಾಯಾರಿಕೆಯನ್ನು ಕಿಚ್ಚಾಕ್ಬಿಟ್ರು. ಅದನ್ನು ಕಲ್ತ್ಕೋಬೇಕು, ತಿಳ್ಕೊಬೇಕು, ಅದನ್ನು ಓದ್ಕೋಬೇಕು ಅಂತ ಆಸೆಯನ್ನು ತೆಗೆದಾಕ್ಬಿಟ್ಟೆ. ಸಾಕು, ಈ ಒಂದು ವಿದ್ಯೆ ಸಾಕು, ಯಾವ ವಿದ್ಯೆಯೂ ಬೇಡ, ಗೀತವೂ ಬೇಡ, ಮಧುವಿದ್ಯೆಯೂ ಬೇಡ, ಯಾವ ವಿದ್ಯೆ ಬೇಡ ಅಂತ ನೋಡಿದಂತೆ. ಅಂಜು ಭಕ್ತಿಗೆ ಸಾವ ಬೇಡ, ಸಪ್ತಕ್ಕೆ ಸಾವ ಬೇಡ, ಮುಂದಿನ ಬೇಡ ಷಡ್ಡಿಲಿಜಿ ಆಗಿರ್ತದ, ಷಡ್ಡಿಲಿಜಿ ಬೇಡ ಆಯ್ತಾ? ಅದಾಗ್ಬೇಕು ಮುಂದೆ.
ಎಲ್ಲಾ ವಿದ್ಯೆಲು ಅನ್ಯಾಂ ವಿದ್ಯಾಂ ಪ್ರತಿ ಅಂದ್ರೆ ಬಾಕಿ ವಿದ್ಯೆ ವಿದ್ಯೆನೇ ಇಲ್ಲಿ ಉಪಾಸನೆ ನಡೆಸ ಇಲ್ಲಿ ವಿದ್ಯೆ ಅಂದ್ರೆ ಜ್ಞಾನ ಅಲ್ಲ ವಿದ್ಯಾಶಬ್ದಕ್ಕೆ ಕಲಿಕೆ ಅಂತ ಅರ್ಥ ಕಲಿಕೆಯಲ್ಲಿ ಉಪಾಸನೆಯನ್ನು ಕಲಿತಾರೆ ಕರ್ಮವನ್ನು ಕಲಿತಾರೆ ಜ್ಞಾನವನ್ನು ಕಲಿತಾರೆ ಜ್ಞಾನವನ್ನು ವಿದ್ಯೆ ಕಲಿತಾರೆ ಜ್ಞಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಜ್ಞಾನ ಅಂದ್ರೆ ಉತ್ಪತ್ತಿ ವಿನಾಶ ಆಗುವ ಜ್ಞಾನವನ್ನು ಜ್ಞಾನ ಅನ್ಕೊಂಡಿದ್ದಾರೆ ಉತ್ಪತ್ತಿ ವಿನಾಶವಿಲ್ಲದೆ ಜ್ಞಾನ ಹೊಂದಿದೆ ಯಾಕೆಂದ್ರೆ ಯಾವ ಜ್ಞಾನ ಉತ್ಪತ್ತಿ ವಿನಾಶವನ್ನ ವೆರಿಫೈ ಮಾಡ್ತಾ ಇದೆಯೋ ಅದಕ್ಕೆ ಉತ್ಪತ್ತಿ ವಿನಾಶ ಇಲ್ಲ ಜ್ಞಾನ ಉಂಟಾಯ್ತು ಜ್ಞಾನ ಹೋಯ್ತು ಅಂತ ಯಾವುದೋ ಗೊತ್ತಾಗುತ್ತೋ ಜ್ಞಾನ ಹೋಗಿದ್ದನ್ನು ಗೊತ್ತು ಮಾಡ್ಕೊಳ್ಳುವ ಜ್ಞಾನ ಹೋಗಿದ್ರೆ ಗೊತ್ತಾಗುತ್ತಾ ಅರ್ಥ ಆಗಲಿಲ್ಲ ಜ್ಞಾನ ಹೋಯ್ತು ಅಂತ ಗೊತ್ತಾಗುತ್ತಲ್ಲ ಜ್ಞಾನ ಹೋಯ್ತು ಅಂತ ಯಾವುದೋ ಗೊತ್ತಾಗುತ್ತೋ ಅದು ಜ್ಞಾನವೇ ತಾನೆ ಅದು ಇಲ್ಲ ಅಂತ ಆದ್ರೆ ಜ್ಞಾನ ಹೋಯ್ತು ಅಂತ ಹೆಂಗ್ ಗೊತ್ತಾಗುತ್ತೆ ಅಲ್ವಾ ಅದ್ರಿಂದ ಜ್ಞಾನ ಹೋಗಿದ್ದನ್ನು ಬೆಳಗುವ ಮುಚ್ಚಿ ಹೋಗಿದ್ದಾರೆ ಅನ್ಕಾನ್ಶಿಯಸ್ನೆಸ್ ಅಂತ ಅನ್ಕಾನ್ಶಿಯಸ್ನೆಸ್ ಆಗಿದೆ ಅಂತ ಗೊತ್ತಾಗುತ್ತೆ ಅವನಿಗೆ ಯಾವ್ದು ಗೊತ್ತಾಯ್ತು ಸುಶುಪ್ತಿ ಆಮೇಲೆ 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 ಕಾಲ ಅದು ಕಾಲ ಇಲ್ಲಲ್ಲ ಗುತ್ಮಾಕೊಳ್ಳೋ ಅನುಭವಕ್ಕೆ ಕಾಲ ಇಲ್ಲ ಸುಶುಪ್ತಿಯಲ್ಲಿ ಸುಶುಪ್ತಿ ಏನು ಅರಿವಾಗಲಿಲ್ಲ ಅಂತ ಒಂದು ಅರಿವಾಗುತ್ತೆ ಅಲ್ವಾ ಹ್ಮ್ ಸುಶುಪ್ತಿಯಲ್ಲಿದ್ದಾಗ ನಮ್ಗೆ ಏನು ಅರಿವಾಗಲಿಲ್ಲ ಅಂತ ಅದನ್ನ ಅರಿವು ಮಾಡ್ಕೊಂಡ್ರೆ ಅರಿವಾಗಲಿಲ್ಲ ಅಂತ ಹೇಳಕ್ಕಾಗೋದು ಅರಿವಾಗಲಿಲ್ಲ ಅಂತ ಹೇಳ ಅರಿವಾಗಲಿಲ್ಲ ಅಂತ ಹೇಳ್ಬೇಕಾದ್ರೆ ಅರಿವಾಗ್ಬೇಕ ಅರಿವಾಗಿಲ್ಲ ಅಂತ ಹೇಳಕ್ ಅರಿವಾಗ್ಲಿನ ಹೆಂಗಿಲ್ಲ ಇಲ್ಲ ಆ ಅರಿವು ನಿಶ್ಚಯವಾದ ಅರಿವು ಅದನ್ನು ಜ್ಞಾನ ಅಂತಾರೆ ವೃತ್ತಿ ಜ್ಞಾನವನ್ನು ಜ್ಞಾನ ಅಂತಾರೆ ವಿದ್ಯೆ ಅಂತಾರೆ ಈ ಕರ್ಮ ವಿದ್ಯೆ ಉಪಾಸನಾ ವಿದ್ಯೆ ಲೌಕಿಕ ವಿದ್ಯೆ ಇಂಜಿನಿಯರ್ ಅಮ್ಮ ಒಂದಲ್ಲ ಇಂಜಿನಿಯರ್ ಒಂದು ಅಲ್ಲ ಹೊಟ್ಟೆ ವಿದ್ಯೆ ಹೊಟ್ಟೆ ತುಂಬಿದೆ ಇದು ಜೀವನ ಸಾರ್ಥಕ ಮಾಡುವ ವಿದ್ಯೆ ಅಲ್ಲ ಹಾ ಅದು ಹೊಟ್ಟೆ ಹರಿವ ವಿದ್ಯೆ ಅಂದ್ರೆ ಹೊಟ್ಟೆ ತುಂಬಿಸುವ ವಿದ್ಯೆ ಅಷ್ಟೇ ಹೊರತು ಜೀವನ ಸಾರ್ಥಕ ಮಾಡಲ್ಲ ಘೋರ ಆಂಗಿರ್ಸನು ಕೃಷ್ಣನಿಗೆ ಈ ವಿದ್ಯೆಯನ್ನು ಹೇಳ್ಕೊಟ್ಟು ಏನ್ ಹೇಳ್ದ ಮುಂದಕ್ಕೆ ಅಂತ ಕೇಳಿದ್ರೆ ಅದಕ್ಕೆ ಶ್ರುತಿ ಹೇಳುತ್ತೆ ಸಹಾಯ ಯಥೋಕ್ತ ಯಜ್ಞವಿತ್ ತದಾಹ ಸಹ ಏವಂ ಯಥೋಕ್ತ ಯಜ್ಞವಿತ್ ಅಂತವೇಲಾಯಾಂ ಮರಣಕಾಲೇ ಅಂತವೇಲಾಯಾಂ ಮರಣಕಾಲೇ ಮಂತ್ರತ್ರಯಂ ಪ್ರತಿಪದ್ಯೇತ ಏತದ ಮಂತ್ರತ್ರಯಂ ಪ್ರತಿಪದ್ಯೇತ ಜಪೇದಿತ್ಯರ್ಥಃ ಜಪೇದಿತ್ಯರ್ಥಃ ಅವನು ಒಂದು ಮೇಲೆ ಹೇಳಿದಂತಹ ಪುರುಷ ಯಜ್ಞವನ್ನು ಬಲ್ಲವನಾದ ಉಪಾಸಕನು ಮರಣ ಕಾಲದಲ್ಲಿ ಕೊನೇ ಕಾಲದಲ್ಲಿ ದಿನ ಇಲ್ಲವಂತೆ ಆ ಟೈಮಲ್ಲಿ ಈ ಮೂರು ಮಂತ್ರವನ್ನ ತಿಳ್ಕೊಂಡಿರ್ಬೇಕು ಜಪ ಮಾಡ್ಬೇಕು ಮತ್ತೆ ಆವೃತ್ತಿ ಮಾಡ್ಬೇಕಂತೆ ಇಂಥದ್ದು ಯಾವ್ದು ಆ ಮೂರು ಮಂತ್ರ ಅಂದ್ರೆ ಅಕ್ಷಿತಂ ಅಕ್ಷಿತಂ ಅಕ್ಷೀಣಂ ಅಕ್ಷತಂ ಏಕಂ ಯಜೋ ಒಂದು ಯಜಸ್ಸು ಅಂದ್ರೆ ಛಂದೋಬದ್ಧವಾಗಿರೋದು ಋಕ್ಕು ಛಂದೋಬದ್ಧವಾಗದೆ ಹೋದ್ರೆ ಯಜಸ್ಸು ನಿಯಮವಿಲ್ಲವಾದ್ರೆ ಯಜಸ್ಸು ಇಂತಿಷ್ಟು ಅಕ್ಷರ ಇರಬೇಕು ಅಂತ ನಿಯಮ ಇದ್ರೆ ಅದು ಋಕ್ಕು ಐದು ಛಂದಸ್ಸಿಗೆ 24 ಅಕ್ಷರ ಅನುಷ್ಠು ಛಂದಸ್ಸಿಗೆ 28 ಅಕ್ಷರ ಉಷ್ಟುಪಿಗೆ ಉಷ್ಟುಪಿಗೆ 28 ಅನುಷ್ಠುಪಿಗೆ 32 ಬೃಹತ್ಗೆ 36 ಅಂಕಿ 40 66 ಹೀಗೆ ಈ ಛಂದಸ್ಸಿಗೆ ಇಂತಿಷ್ಟು ಅಕ್ಷರ ನಿಯಮ ಇದೆಯಲ್ಲ ಅದು ಋಕ್ಕು ಇಲ್ಲಿ ನಿಯಮವಿಲ್ಲ ಅಕ್ಷರ ನಿಯಮ ಇಲ್ಲದೆ ಇದ್ದಾಗ ಇಲ್ಲಿ ಯಜಸ್ಸು ಆಗತ್ತೆ ಆಯ್ತಾ ಅದಕ್ಕೆ ಇದೊಂದು ಯಜಸ್ಸು ಅಂತ ಇದ್ರು ಭಾಷೆ ಯಾವುದು ಅಕ್ಷಿತ ಮಸಿ ಅಕ್ಷಿತ ಅಂದ್ರೆ ಶ್ಲೋಕ ಅದು ಅದು ಹುಕ್ಕೋದಲ್ಲ ಅದು ಹುಕ್ಕಾದ ದಂಡಾಯಮಾನ ಇರುತ್ತಲ್ಲ ದಂಡ ಗದ್ಯ ಗದ್ಯ ರೂಪ ದಂಡಾಯಮಾನ ಇರುತ್ತಲ್ಲ ಅದು ಅಷ್ಟೇ ಅಕ್ಷೀಣಂ ಅಕ್ಷತಂ ಅಕ್ಷೀರ ಸವಿಯದೇ ಇರೋದು ಗಾಯವಾಗದೇ ಇರೋದು ಕೊರತೆ ಇಲ್ಲದೇ ಇರೋದು ಅಂಥವಾಗಿದೆಯಾ ನೀನು ಅಂತ ಒಂದು ಒಂದು ಯಜಸ್ಸು ಸಾಮರ್ಥ್ಯ ಆದಿತ್ಯಸ್ಥಂ ಪ್ರಾಣಂಚ ಏಕೀಕೃತ್ಯ ಸಾಮರ್ಥ್ಯ ಆದಿತ್ಯಸ್ಥಂ ಪ್ರಾಣಂಚ ಏಕೀಕೃತ್ಯ ಯಾರಂತ ಹೇಳ್ತಿರೋದು ಅಂಥವನು ಅಂತ ಅಂದ್ರೆ ಆದಿತ್ಯನೊಳಗೂ ನಮ್ಮೊಳಗೂ ಪ್ರಾಣವನ್ನು ಒಂದು ಮಾಡ್ಕೊಂಡು ಅವನು ಹೇಳ್ತಿರೋದು
ಐತಾಂತಕದ ಪುರುಷ ಹಿರಣ್ಯ ಗರ್ಭ ಸಮಷ್ಟಿ ಪ್ರಾಣ, ಅಧ್ಯಾತ್ಮವಾಗಿ ವ್ಯಕ್ತಿ ಪ್ರಾಣ, ಅಲ್ಪ ಪ್ರಾಣ ಊದುಗಡ್ಡಿ ಇದ್ದಾಗೆ ಸಣ್ಣ ಪ್ರಾಣ, ಅದು ಸಮಷ್ಟಿ ಪ್ರಾಣ. ಎರಡನ್ನು ಒಂದು ಮಾಡಿಕೊಂಡು ನೀನು ಅಕ್ಷಿತ ಮಸಿ, ಅಕ್ಷೀನಾಗಿಯಾ, ಅಕ್ಷತವಾಗಿದೆಯಾ, ಗಾಯವಿಲ್ಲದವನು, ನಾಶವಿಲ್ಲದವನಾಗಿದೆಯಾ ಅಂತ. ತಥಾ ತಮೇವ ಆಹ, ತಥಾ ತಮೇವ ಆಹ, ಅದೇ ಆದಿತ್ಯಾಂತ ಪುರುಷನನ್ನು ಪ್ರಾಣವನ್ನು ಉದ್ದೇಶಿಸಿಕೊಂಡು ಇನ್ನೊಂದು ಮತ್ತೆ ಹೇಳುತ್ತೆ, ಅಚ್ಯುತಂ ಅಚ್ಯುತಂ ಸ್ವರೂಪಾದ ಅಪ್ರಚ್ಯುತಮಸಿ, ಸ್ವರೂಪಾದ ಅಪ್ರಚ್ಯುತಮಸಿ, ದ್ವಿತೀಯಂ ವಿಜು, ಇದೇ ದ್ವಿತೀಯಂ ವಿಜು, ಎರಡನೇ ಯಜುರ್ಮಂತ್ರ. ನೀನು ಅಚ್ಯುತನಾಗಿದೆಯಾ, ಅಚ್ಯುತನಾಗಿದೆಯಾ ಅಂದ್ರೆ ಸ್ವರೂಪದಿಂದ ನೀನು ಜಾರದವನು, ಸ್ವರೂಪ ಬಿಟ್ಟು ಬರೋದಿಲ್ಲ, ಸ್ವರೂಪದಿಂದ ಚೇಂಜ್ ಆಗೋದಿಲ್ಲ, ಮಾರ್ಪಾಡಾಗೋದಿಲ್ಲ, ಜಾರದವನು ಪರಮಾತ್ಮನ ಅಚ್ಯುತ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ. ಅಚ್ಯುತಂ ಕೇಶವ ಕೇಳಿದ ನೀವು ಒಳ್ಳೆಯ ಭಜನೆ, ಇಂಥ ಭಜನೆ ಕೇಳಿದ ನೀವು ಪ್ರಚುನ್ನಾಗಿದೆಯಾ. ಇದು ಎರಡನೇ ಯಜಸ್ಸದ್ದು, ದ್ವಿತೀಯ ಯಜು, ಎರಡನೇ ಯಜಸ್ಸ ಇದೆ. ಪ್ರಾಣ ಸಂಶಿತ ಪ್ರಾಣ ಸಂಶಿತ ಪ್ರಾಣಶ್ಚ ಸಹ ಸಂಶಿತ ಪ್ರಾಣಶ್ಚ ಸಹ ಸಂಶಿತ ಪ್ರಾಣಶ್ಚ ಸಹ ಸಂಶಿತ ಸಮ್ಯಕ್ ತನೂಕೃತ ಸಮ್ಯಕ್ ತನೂಕೃತ ಸೂಕ್ಷ್ಮ ತತ್ವಮಸಿ ಸೂಕ್ಷ್ಮ ತತ್ವಮಸಿ ತೃತೀಯಂ ಯಜು, ಇದೇ ತೃತೀಯಂ ಯಜು. ಪ್ರಾಣವಾಗಿದೆಯಾ ಬಹಳ ಶಾಸ ಪ್ರಾಣ ಅಂತ ಹಿಂದಿದಂಗ ಬಿಡುತ್ತೆ. ಪ್ರಾಣ ಹೋಗೋ ಹೆಂಗಾಗತ್ತೆ ಗೊತ್ತಾ, ಎಷ್ಟು ಕಷ್ಟ ಆಗತ್ತೆ, ಎಷ್ಟು ಕಷ್ಟ ಆಗತ್ತೆ ಅಂದ್ರೆ ಒಮ್ಮೆಗೆ 1000 ಚೇಳು ಕಚ್ಚಿದ್ರೆ 1000 ಚೇಳು, ಚೇಳು ಗೊತ್ತಾ ವೃಶ್ಚಿಕ ಚೇಳು ಏನಂತೀರ ಸ್ಕಾರ್ಪಿಯೋ, 1000 ಮಟ್ಟಿಗೆ ಕಚ್ಚಿದ್ರೆ ಹೆಂಗಾಗತ್ತೆ ಉರಿ ಹಂಗಾಗುತ್ತೆ ಪ್ರಾಣ ಹೋಗುವಾಗ, ಅಷ್ಟು ಸಂತ ಆಗುತ್ತೆ. ಸೂಕ್ಷ್ಮ ಅದು, ಅದು ಯಾರಲ್ಲ ಗೊತ್ತು ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರಾಣವೂ ಆಗಿದೆಯಾ ಚೆನ್ನಾಗಿ ಸೂಕ್ಷ್ಮವಾಗಿದೆಯಾ ಅಂತ ತತ್ವದವನು, ಇಂದ್ರಿಯ ಗೋಚರವಲ್ಲದವನು, ಅತೀಂದ್ರಿಯಾಗಿದೆಯಾ ನೀನು ಅಂತ ಹೇಳಿ ಆ ಪ್ರಾಣವನ್ನು ಆಯುಕ್ತಾಂತಿಕದ ಪುರುಷನನ್ನು ಅತ್ಯಂತ ಸೂಕ್ಷ್ಮನು ಪ್ರಾಣವೂ ಇದೆಯಾ ಅಕ್ಷಿತಮಿ ಅಚ್ಯುತಮಿ ಅಂತೇಳಿ 100 ಮಂತ್ರದಿಂದ ಸ್ತೋತ್ರ ಮಾಡಿದ್ರೆ ಅವನಿಗೆ ಬಹಳ ಸಂತೋಷ ಆಗ್ತದೆ. ಶುಚಿ ಕಟ್ಕೊಂಡಿದೆ ಈ ಹೆಸರು ಅವನಿಗೆ ಬಹಳ ಪ್ರಿಯವಾಗಿತ್ತು. ಈ ಹೆಸರಿನಿಂದ ಕೂಡಿದ್ರೆ ಅವನು ಬೇಗ ಒಲಿತಾನೆ, ಅವನು ನಮಗೆ ಅನುಗ್ರಹ ಮಾಡುತ್ತಾನೆ. ಅಚ್ಯುತಮಸಿ ಅಕ್ಷಿತಮಸಿ ಪ್ರಾಣ ಸಂಶಿತಮಸಿ ಅಂತ ಅಂಥವನಾಗಿದೆಯ ನೀನು, ಗಾಯವಿಲ್ಲದವನು, ಸವತವಿಲ್ಲದವನು, ಮತ್ತೆ ಸ್ವರೂಪದಿಂದ ಜಾರದವನು, ಪ್ರಾಣದಿಂದ ಸೂಕ್ಷ್ಮವಾಗಿದ್ದವನು, ಸಂಕೃತವಾಗಿದೆಯಾ ಅಂತೇಳಿ ಭಾವನೆ ಮಾಡ್ತಾ ಇದ್ಬಿಟ್ರೆ ಅಪ್ಪ ಏನ್ ಭಾವನೆ ಮಾಡ್ತಿದ್ದಾನೆ ಪುಣ್ಯಾತ್ಮ ಅಂತ ಹೇಳ್ಬಿಟ್ಟು ಬಂದು 116 ಆಯುಷ್ಯ ಕೊಟ್ಟು ಯಾಕೆ ಎಷ್ಟು 40 ಆಯ್ತಾ ಅರ್ಥೇ ವಿದ್ಯಾಸ್ತುತಿ ಪರೇ ದ್ವೇ ರುಚೋ ಮಂತ್ರೋ ಭವತಃ. ಅಲ್ಲಿ ಆ ವಿಷಯದಲ್ಲಿ ಆ ಈ ಅಚ್ಚುತ ಈ ವಿದ್ಯೆ ಇದೆ ಪ್ರಾಣವಿದೆ ಪುರುಷ ಯಜ್ಞ, ಪುರುಷ ಯಜ್ಞವನ್ನು ವಿಷಯ ಮಾಡಿಕೊಂಡ ವಿಚಾರದಲ್ಲಿ ಈ ವಿದ್ಯೆಯನ್ನು ಹೊಗಳಕ್ಕೋಸ್ಕರವಾಗಿ ಮುಂದಿನ 2 ಮಂತ್ರಗಳು ಕೂಡ ಬಂದಿದೆ. ಈ ಪುರುಷ ಯಜ್ಞವನ್ನ ಹೊಗಳಕ್ಕೋಸ್ಕರವಾಗಿ ಅದಕ್ಕೆ ಅಚ್ಯುತಮಸಿ ಪ್ರಾಣ ಸಂಶಿತಿ ಅದು ಬೇರೆ ಬಂದಿದೆ, ಅದನ್ನ ಸ್ತುತಿ ಮಾಡುವ ವಿಷಯದಲ್ಲಿ ಈ 2 ಋಕ್ಕುಗಳು ಮುಂದೆ ಬಂದಿರುತ್ತವೆ. ಮುಂದಿನ 2 ಕೂಡ ಹೇಳ್ತಾ ಇದಾರೆ, ನಾ ಜಪಾರ್ಥೇ ಜಪಕ್ಕೋಸ್ಕರ ಏನು ಅಲ್ಲಂತೆ, ಅಧ್ಯಯನಕ್ಕಾಗಿ ಬಂದಿದೆ ಅಷ್ಟೇ. ಇದು ಸ್ತುತಿಗೆ ಹೊರತು ಜಪ ಕಲ್ವಂತೆ, ಈ ವಿದ್ಯೆಯನ್ನು ಹೊಗಳಕ್ಕೋಸ್ಕರವಾಗಿಯೇ ಬಂದಂತಹ ಮಂತ್ರವೇ ಹೊರತು ಈ ವಿದ್ಯೆಯನ್ನು ಇದನ್ನು ಜಪ ಮಾಡಿ ಕೂಡ ಬಂದದ್ದಲ್ಲ. ಸ್ವಯಂ ಪ್ರತಿಬದ್ಧೇತ ಇದೆ ತೃತ್ವ ಸಂಖ್ಯಾ ಬಾಧನ, ಮೂರನ್ನು ತಿಳ್ಕೋಬೇಕು ಅಂತೇಳಿ 3 ಕಡೆಗೆ ಒತ್ಕೊಟ್ಟಿರೋದ್ರಿಂದ ಅದನ್ನ ಆ 2 ಮಂತ್ರವನ್ನು ಜಪ ಮಾಡ್ಬೇಕು ಅಂತಾದ್ರೆ 3 ಬಿಟ್ಟು ಹೋಗ್ಬಿಡುತ್ತೆ. 3 ಸಂಖ್ಯೆಗೆ ಬಾಧೆ ಉಂಟಾಗದೆ ಅನ್ನೋಕ್ಕೋಸ್ಕರವಾಗಿ ಬರೀ ಸ್ತುತಿಗೋಸ್ಕರವಾಗಿ ಬಂದದ್ದು 2 ರೊಕ್ಕೆ ಹೊರತು ಅದನ್ನ ಜಪ ಮಾಡೋಕ್ಕೋಸ್ಕರ ಹೇಳಿದ್ದಲ್ಲ. ತ್ರಯಂ ಪ್ರತಿಬದ್ಧೇತ ಅಂತ ಯಾವಾಗ 3 ಅಂತ ಲೆಕ್ಕ ಮಾಡಿ ಇಟ್ಬಿಡ್ತು, 3 ತಿಳ್ಕೋಬೇಕು, 3 ಪಡ್ಕೋಬೇಕು, 3
ಅಮ್ಮೂರನ್ ಜಪ ಮಾಡ್ಬೇಕು ಅಂತ. ಪಂಚಸಂಖ್ಯಾ ಹಿ ತದಾ ಸ್ಯಾತ್, ಪಂಚಸಂಖ್ಯಾ ಹಿ ತದಾ ಅವಾಗ ಐದಾಗ್ಬಿಡುತ್ತೆ. ಅದನ್ನು ಜಪ ಮಾಡ್ಬೇಕು ಅಂತ ಆಗ್ಬಿಟ್ರೆ ಯಾವ್ದೋ ಮುಂದೆ ಇರಕ್ಕೋ, ಯಾವ ಮುಂದೆ ಇರಕ್ಕೋ, ಆದಿಪ್ರತ್ಯ ಸರೇತ ಸಹ ಜ್ಯೋತಿ ಪಶ್ಯನ್ ನಿವಾಸನ ಪರೋ ದಿವಿ ಅನ್ನುವಂತಹ ಮಂತ್ರವನ್ನು ಆಮೇಲೆ ಉದ್ಯೋಗ ಅದನ್ನು ಸೇರಿಸ್ಕೊಂಡ್ಬಿಟ್ರೆ ಐದು ಮಂತ್ರ ಆಗ್ಬಿಡುತ್ತೆ. ಅವ ಐದನ್ ಜಪ ಮಾಡ್ಬೇಕು ಅಂತ ಆಗತ್ತೆ, ಮೂರು ಅಂತ ಆಗೋದೇ ಇಲ್ಲ. ಆದ್ರಿಂದ ಅದು ಬರೀ ಈ ವಿದ್ಯೆನ ಹೊಗಳಕೋಶ ಬಂದದ್ದೇ ಹೊರತು ಅದು ಜಪಕೋಶ ಬಂದದ್ದಲ್ಲ ಅಂತ ತಿಳ್ಕೊಂಡ್ಬಿಡಿ ಅಂದ್ಬಿಟ್ರು. ಬರೀ ಹೊಗಳಕೋಶ ಬಂದ್ರೆ ಅದನ್ನ ಹೇಳ್ಬೇಕಾಗೇ ಇಲ್ಲ ಅಂತ ಆಗತ್ತಲ್ಲ. ಅಂದ್ರೆ ಸ್ತುತಿಯನ್ನು ಕೂಡ ತಿಳ್ಕೊಬೇಕು ಅಷ್ಟೇ, ಸ್ತುತಿಯನ್ನು ಗೊತ್ತ ಮಾಡ್ಕೊಬೇಕು ಅಂದ್ರು. ಏನ್ ಮಂತ್ರ ಹೇಳ್ತಾರೆ, ಆದಿತ್ಯ ಸರೇತ ಸಹ ಜ್ಯೋತಿ ಪಶ್ಯಂತಿ ವಾಸರಂ ಪರಃ ಯದಿಧ್ಯತೆ ದಿವಿ ಯತ್ಯತೆ ದಿವಿ ಉದ್ವಯಂ ತಮಸಃ ಉತ್ ವಯಂ ತಮಸಃ ಪರಿ ಜ್ಯೋತಿ ಪಶ್ಯಂತಃ ಉತ್ತರಂ ಸ್ವಃ ಪಶ್ಯಂತಃ ಉತ್ತರಂ ದೇವಂ ದೇವತ್ರ ಸೂರ್ಯಂ ಅಗನ್ಮ ಜ್ಯೋತಿ ಉತ್ತಮಂ ಇತಿ ಜ್ಯೋತಿ ಉತ್ತಮಂ ಇತಿ. ಆತ್ ಪಶ್ಯಂತಿಂದ ಆತ್ ಪ್ರತ್ನಸ್ಯ, ಪ್ರತ್ನ ಅಂದ್ರೆ ಹೊಸದಾದ ನಿತ್ಯ ನೂತನವಂತೆ, ಸೂರ್ಯ ಯಾವತ್ತು ಹಳೆಬಾರದ. ಪ್ರತ್ನ ಸಪ್ರತ್ನವೀಯೋ, ಪ್ರತ್ನ ಅಂದ್ರೆ ಹೊಸದು ಅಂತ. ಪ್ರತ್ನಸ್ಯ ಅಂದ್ರೆ ಹೊಸದ ಹೊಸಬಾರದ, ಎಂದೆಂದಿಗೂ ಚಿರಂತನ, ಎಂದಿಗೂ ಹಳಬನಾಗದ ಅಂತ. ಚಿರಂತನಾಗಿರುವ ರೇತಸ ಅಂದ್ರೆ ಕಾರಣ ಅಂತ ಸರ್, ಜಗತ್ತಿಗೆ ಕಾರಣ ಆಗಿರ್ತಕ್ಕಂತಹ, ಜಗತ್ತಿಗೆ ಕಾರಣ ಆಗಿರ್ತಕ್ಕಂತಹ ಆ ಜ್ಯೋತಿಷಿಯರ ಸೂರ್ಯ ಜ್ಯೋತಿಷನ್ನ ಅದನ್ನ ನಾವು ಕಾಣುವೆವು. ವಾಸರನ್ ಪಶ್ಯಂತಿ, ಹಗಲ ಹೊತ್ತಿನಲ್ಲಿ ಆ ಸೂರ್ಯನ ಜ್ಯೋತಿಷನ್ನು ನಾವು ಕಾಣುವೆವು ಅಂತ ಒಬ್ಬ ಋಷಿ ಹೇಳ್ಕೊತಾ ಇದ್ದಾನೆ. ಅದು ದ್ವಿಲೋಕದಲ್ಲಿ ಇದು ಯುದ್ಧತೆ ಜಗದಗದಗ ಉರಿತಾ ಇದೆ ಅಂತೆ. ಜೊತೆಗೆ ಯಾವ ಜ್ಯೋತಿಷು ದಿವಿ ದ್ವಿಲೋಕದಲ್ಲಿ ಜಗದಗದಗ ಉರಿತಾ ಇದೆಯೋ ಇದು ಯುದ್ಧತೆ ಅಂಥ ಆತ್ ಪಶ್ಯತಿ, ಆ ಸಮಂತಾತ್ ಪಶ್ಯತಿ. ಎಲ್ಲಾ ಕಡೆಯಲ್ಲೂ ಕೂಡ ಎಲ್ಲಾ ದೇಶದವರು ಆದಿತ್ಯರೆಂಬ ಜ್ಯೋತಿಷನ್ನ ಕಾಣುತ್ತಾರೆ. ಅದೇ ಈ ಇದಕ್ಕೆ ಮೂರು ಮಂತ್ರಕ್ಕೆ ದೇವತೆ ಸೂರ್ಯಾಂತರ್ಗತ. ಅಲ್ಲಿ ಮೂರು ಮಂತ್ರಗಳು ಇದೇ ದೇವತೆ. ಆಮೇಲೆ ಉದ್ವಯಂ ತಮ ವಯಂ ನಾವು ತಮಸಃ ಉತ್ ಅಜ್ಞಾನದಿಂದ ಆಸೆಗಿರುವ ಜ್ಯೋತಿ ಪಶ್ಯನ್ ಉತ್ತರಂ ಜ್ಯೋತಿ ಪಶ್ಯಂತಹ ಮೇಲಾಗಿರ್ತಕ್ಕಂತಹ ಜ್ಯೋತಿಷನ್ನು ಕಾಣುತ್ತಾ ದೇವತ್ರ ದೇವತಾ ಸ್ಥಾನದಲ್ಲಿ ದೇವನಾಗಿದ್ದುಕೊಂಡಿರುವ ಸೂರ್ಯನ್ ಅಗನ್ಮ, ಸೂರ್ಯನ ಪಡ್ಕೊಂಡ್ವಿ, ಸೂರ್ಯ ಸ್ವರೂಪವನ್ನು ಪಡ್ಕೊಂಡವರಾಗಿದ್ದೀವಿ. ಅದು ಉತ್ತಮಂ ಜ್ಯೋತಿ, ಅದು ಈ ಎಲ್ಲಾ ಪ್ರಪಂಚ ಎಲ್ಲಾ ಜ್ಯೋತಿಷಿಂದು ನೀವು ಬಲ್ಬ್ ಇರ್ಬೋದು, ಬೆಂಕಿ ಇರ್ಬೋದು, ಮಿಂಚಿರ್ಬೋದು, ಅನೇಕ ಜ್ಯೋತಿ ಪದಾರ್ಥಕ್ಕೆಲ್ಲಕ್ಕಿಂತಲೂ ಉತ್ತಮವಾದ ಜ್ಯೋತಿಷ ಯಾವುದೋ ಸೂರ್ಯ. ಆದಿತ್ಯಾನಾಮಹಂ ರವಿ, ಆದಿತ್ಯಾನಾಮಹಂ ರವಿ ಜ್ಯೋತಿಷಾಂ ರವಿರಂಶುಮಾನ್, ಜ್ಯೋತಿಷಿಗಳೆಲ್ಲ ನಾನು ರವಿಯಾಗಿದ್ದೀನಿ, ಅಂಶವಂತನಾದ ರವಿ ಆಗಿದ್ದೀನಿ ಅಂತ ಹೇಳಿ ಭಗವಂತ ಗೀತೆ ಹೇಳಿದಾಗಿನೇ ಈ ಭಾರೀ ಹೆಚ್ಚಿನ ಪ್ರಕಾಶವಾಗಿರುವ ಆದಿತ್ಯದ ಜ್ಯೋತಿಷ್ಯ ನಾವು ಕಾಣುತ್ತಿದ್ದೇವೆ. ನಾವು ಅದನ್ನ ಬಹಳವಾಗಿ ಗೌರವದಿಂದ ಅದನ್ನ ನಾವು ತಿಳಿಯುತ್ತಿದ್ದೇವೆ. ಆದಿತ್ಯದ ರವಿ ಅಂದ್ರೆ ರವಿ ಸೂರ್ಯನ ಹೆಸರು. ಯಾಕೆ ರವಿ ಅಂತಂದ್ರೆ ರವು ಶಬ್ದ, ಅವ್ರು ಬಂದ್ಮೇಲೆ ಶಬ್ದಗಳು ಶುರು ಆಗುತ್ತೆ. ಸೂರ್ಯ ಉದಯವಾದ ಮೇಲೆ ಎಲ್ಲರಲ್ಲೂ ಶಬ್ದಗಳು ಶುರು ಆಗುತ್ತವೆ. ಇನ್ನೊಂದು ಅರ್ಥ ಇದೆ, ರಾ ಅಂದ್ರೆ ಸಂಪತ್ತು, ಅವರಿಂದಲೇ ಸಂಪತ್ತು ಲೋಕಕ್ಕೆಲ್ಲ ಉಂಟಾಗೋದು. ರಾ ಸಂಪತ್ಕರ ಅಂತ ಕೆಲಸ. ಹೌದು, ಆತ್ ಆಕಾರಸ್ಯ ಆದಿತ್ ಪ್ರತ್ನಸ್ಯ ಆತ್ ಇತ್,
ಆತಲ್ಲಿ ಅಕಾರದ ಮುಂದಕ್ಕೆ ಅಲ್ಲಿ ಸೇರಿಕೊಂಡ ತಕಾರ ಇಲ್ಲ. ತಕಾರವು ಮತ್ತು ಮುಂದಿರೋ ಇಚ್ಛದ್ದು ಎರಡೂ ಕೂಡ ವಿಶೇಷ ಅರ್ಥವಿಲ್ಲದ್ದು. ಸುಮ್ಮನೆ ನಂತರ ಬಂದದ್ದೇ ಹೊರತು ಅದು ವಿಶೇಷ ಅರ್ಥ ಹೇಳ್ಬೇಡಿ, ಉಪಮಾರ್ಥ ಮಾಡಿ, ಅದರಂತೆಯೇ ಅದು ಮಾಡಿ. ಭಾಷಿಕರು ಅನರ್ಥಕ ಅನುಬಂಧ ತಕಾರ ಅನ್ನು ಆತು ಅನ್ನು ತಕಾರ ಸೇರ್ಕೊಂಡಿರೋದು ವಿಶೇಷ ಅರ್ಥವೇನಿಲ್ಲ. ಇತ್ ಶಬ್ದಕ್ಕೂ ವಿಶೇಷ ಅರ್ಥವಿಲ್ಲ. ಆ ಪಶ್ಯಂತಿ ಎಂದ ಪ್ರತ್ನಸ್ಯ ಅಂದ್ರೆ ಚಿರಂತನಸ್ಯ ಪುರಾಣಸ್ಯ ಇತ್ಯರ್ಥ. ಪ್ರತ್ನ ಅಂದ್ರೆ ಚಿರಂತನ ಅಂದ್ರೆ ನಿತ್ಯ ನೂತನ ಆದ ಚಿರಂತನವಾದ ಹಳೆ ಬರ ಪುರಾಣ ಹಾಗೆ ಚಿರಂತನಾಗಿರುವ ಪುರಾಣನಾದ ಬಹಳ ಹಳದ ಸೂರ್ಯ ಎಷ್ಟು ವರ್ಷದವನಿದ್ದಾನೆ? 198 ಕೋಟಿ ವರ್ಷ ಆಗಿದೆ. ಜ್ಯೋತಿಷ್ಕಾರರು ಸೂರ್ಯ ಹುಟ್ಟಿ 198 ಕೋಟಿ ವರ್ಷ ಆಗಿದೆ ಅಂತೆ. ಹಾಗಾದ್ರೆ ಅವತ್ತಿನ ಇವತ್ತಿಗೂ ಒಂದು ಕಿಂಚಿತ್ ಹೆಚ್ಚು ಆಗಿಲ್ಲ, ಒಂದ್ ಸರ್ಕಲ್ ಹೆಚ್ಚಾಗಿಲ್ಲ, ಒಂದ್ ರೌಂಡು ಅಥವಾ ಒಂದ್ ರೌಂಡ್ ಸರ್ಕಲ್ ಕಮ್ಮಿನೂ ಆಗಿಲ್ಲ. ಹಿಂಗ್ ಉರಿತಾ ಇದ್ದ ನೋಡಿ, ಜಗದಗ ನೋಡಿ, ನೆನ್ನೆಯಲ್ಲಿ ಬಿಸಿಲೇ ಇರಲಿಲ್ಲ, ಇವತ್ತು ಜಗದಗ ಬಿಸಿಲು. ನಿನಗೇನೋ ಒಂದು ಕೆಟ್ಟ ವಾತಾವರಣ ಬೆಂಗಳೂರು ಕವಿಸ್ಕೊಂಡ್ಬಿಟ್ಟಿದ್ರು. ಮೋಡ ಅಂದ ಮೋಡ ಇವತ್ತೇನೆ, ಜಗ 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 ಬಿಸಿಲು. ಏತಸಹ ಅಂದ್ರೆ ಕಾರಣಸ್ಯ ಬೀಜವಾಗಿರುವ ಅಂತರ್ಥ. ಜಗತ್ತಿಗೆ ಬೀಜವಾಗಿದ್ದಂತೆ ಸೂರ್ಯ ಆತ್ಮ ಜಗತಃ ಅಂತ ತಸ್ತುಷ ಸ್ಥಾವರ ಜಂಗಮ ಕಲ ಸೂರ್ಯನೇ ಆತ್ಮ ಅಂತೆ, ಅವನೇ ಕಾರಣ. ಅಂದ್ರೆ ಅವನು ರೇತಸ್ಸು ಅಂದ್ರೆ ಕಾರಣವಾಗಿರ್ತಕ್ಕವನು. ಸತ್ತೆಂಬ ಹೆಸರಿನ ಜ್ಯೋತಿಷ್ಯನ ಪ್ರಕಾಶವನ್ನ ನಾ ಕಾಣುತ್ತಾರೆ ಯೋಗಿಗಳು. ಸದಾಖ್ಯಸ್ಯ ಸತ್ತೆಂಬ ಹೆಸರಿನ ಜ್ಯೋತಿಷ್ಯನ ಪ್ರಕಾಶವನ್ನ ಕಾಣುತ್ತಾರೆ. ಆ ಶಬ್ದ ಉತ್ಸೃಷ್ಟಾನುಬಂಧ. ಆ ಶಬ್ದ ಉತ್ಸೃಷ್ಟಾನುಬಂಧ ಪಶ್ಯಂತಿ ಇತ್ಯನೇನ ಸಂಬದ್ಧತೆ. ಪಶ್ಯಂತಿ ಇತ್ಯನೇನ ಸಂಬದ್ಧತೆ ಅನುಬಂಧವನ್ನು ಉತ್ಸೃಷ್ಟಾನು ಬಿಟ್ಟಂತಾಗಿದೆ. ಅನುಬಂಧ ಯಾವ್ದು? ತಕಾರ. ತಕಾರವೆಂಬ ಅನುಭವವನ್ನು ಬಿಟ್ಟುಕೊಂಡಂತ ಆ ಶಬ್ದವು ಪಶ್ಯಂತಿ ಎಂಬ ಪದಗಳನ್ನೇ ಅನ್ವಯ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಆ ಪಶ್ಯಂತಿ ಎಲ್ಲ ಸಮಂತ ನೋಡು ಅಬ್ಬ ಸ್ವಾಮಿ ಸ್ವಾಮಿ ದೇವನಿ ಲೋಕ ಪಾಲು ನಿತೇ ನಮೋಸ್ತು ನಮೋಸ್ತು ಅಂತ ಹೇಳಿದ್ರೇಳಿ. ಉತ್ಸೃಷ್ಟ ಅನುಬಂಧ ಯಾವ್ದು? ತಕಾರ. ಅದನ್ನು ಬಿಟ್ಕೊಂಡಿದ್ದಾದಾಗ ಅದನ್ನು ಪಶ್ಯಂತಿ ಎಂಬ ಪದಗಳನ್ನೇ ಅನ್ವಯ ಮಾಡ್ಕೊಳ್ತಾರೆ, ಸೇರಿಸ್ಕೊಳ್ತಾರೆ. ಇಂತ ಜ್ಯೋತಿ ಎತ್ ಪಶ್ಯಂತಿ ಯಾವ್ದು? ಆ ಜ್ಯೋತಿಷು ಯಾವ್ದನ್ನು ಕಾಣ್ತಾರೆ ಎಂಬುದಾಗಿ ಹೇಳುತ್ತಿದ್ದಾರೋ ಆ ಜ್ಯೋತಿ ಎಂದ ಯಾವುದು ಎಂದರೆ ವಾಸರಂ. ಹಗಲು, ಹಗಲಿನ ಜ್ಯೋತಿಯಂತೆ ಇರತಕ್ಕದ್ದು. ಹಗಲಿನ ಹಗಲಾದ್ಮೇಲೆ ಸೂರ್ಯನ, ಸೂರ್ಯ ಆದ್ಮೇಲೆ ಹಗಲ. ಸೂರ್ಯ ಅಂತ ಗೊತ್ತಾ? ಸೂರ್ಯನ್ಗೆ ವಿಶೇಷ ಇಲ್ಲ, ಅವನು ಹಗಲು ಬೆಳ್ಕೊಟ್ಬಿಡ್ತಾನೆ. ಚಂದ್ರನ ವಿಶೇಷ ರಾತ್ರಿ ಬೆಳ್ಕೊಡ್ತಾನೆ ಅಂತಾರೆ. ಹೌದಾ? ಸೂರ್ಯ ವಿಶೇಷ ಇಲ್ಲಂತೆ, ಯಾಕಂದ್ರೆ ಅವನು ಹಗಲು ಬೆಳ್ಕೊಡ್ತಾನೆ. ಹಗಲು ಅಂತ ಬೆಳ್ಕೊಡ್ಬೇಕು, ಹಗಲು ಬೆಳ್ಕೊಡ್ತಾನೆ. ಅದು ಚಂದ್ರ ವಿಶೇಷ, ಅವನು ರಾತ್ರಿ ಬೆಳ್ಕೊಡ್ತಾನೆ. ಅಲ್ಲಮ್ಮ ಹಗಲು ಬೆಳ್ಕೊಳ್ಳೋದು ಅಲ್ಲಮ್ಮ ಹಗಲು ಬೆಳ್ಕೊಳ್ಳೋದು ವಿಷಯ ಉತ್ತಮಾನ, ರಾತ್ರಿ ಬೆಳ್ಕೊಡೋದು ಉತ್ತಮಾನ. ಹಗಲು ಬೆಳ್ಕೊಳ್ಳೋದು ಯಾಕೆ ಉತ್ತಮ? ಹಗಲು ಇದ್ದೇ ಇರುತ್ತೆ ಬೆಳಕು, ಹಗಲು ಒಂದು ಬೆಳ್ಕಿದ್ದಾರೆ. ಮತ್ತೆ ಸೂರ್ಯನಿಂದ ಬಂದ್ರೆ ಹಗಲು ಮುಂಚೆ ಇರುತ್ತಾ? ಸೂರ್ಯ ಬಂದ್ಮೇಲೆ ಹಗಲಾಗುತ್ತಾ? ಸೂರ್ಯ ಬರ್ತಾ ಇದ್ದಂತೆ ಹಗಲು ಅವನಿಗೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹೋಗ್ತದೆ. ಮುಷೆ ಮುಷೆ ಫಸ್ಟ್ ಏನು ಏನ್ ಹೇಳ್ತಾರೆ ಕೇಳಿ ಮಾಡಿದ್ರು ಏನೇನು ಹೇಳ್ತಾರೆ? ಅದು ಹಗಲಿನಿಂದ ಇರುತ್ತೆ. ಹೌದು, ಇರಳು ಮೋಸ್ಟ್ಲಿ ರಾತ್ರಿ. ಹೌದು, ಹೌದು. ಅಹರಿವ ತತ್ ಸರ್ವತೋ ವ್ಯಾಪ್ತಂ ಬ್ರಹ್ಮಣೋ ಜ್ಯೋತಿ. ಅಷ್ಟೇ, ಏನ್ ತಾತ್ಪರ್ಯ ಏನಿದೆ? ಹಗಲು ಹೇಗೆ ಹಗಲಲ್ಲಿ ಎಲ್ಲಾ ಕಡೆಯಲ್ಲೂ ಬೆಳಕು ವ್ಯಾಪ್ತವಾಗಿರುತ್ತೋ ಅದರಂತೆ ಬ್ರಹ್ಮದ ಬೆಳಕು ಜ್ಯೋತಿಷು ಚೈತನ್ಯ ಎಲ್ಲಾ ಕಡೆಯಲ್ಲೂ ಸ್ಪ್ರೆಡ್ ಆಗಿದೆ, ಹರಡ್ಕೊಂಡಿದೆ, ವ್ಯಾಪಕವಾಗಿದೆ, ಎಲ್ಲಾ ಕಡೆ ತುಂಬಿಕೊಂಡಿದೆ ಅಂತ. ಅದು ರೂಪಕ.
ಹಗಲ ಹೊತ್ತಿನಲ್ಲಿ ಬೆಳಕು ಎಲ್ಲಾ ಕಡೆಗೂ ಹೇಗೆ ಜ್ಞಾಪಕ ಆಗಿರುತ್ತೋ ಅದೇ ರೀತಿ ಚೈತನ್ಯ ಜ್ಯೋತಿಷ್ ಚೈತನ್ಯದ ಬೆಳಕು ಪರಮಾತ್ಮನ ಚೈತನ್ಯದ ಬೆಳಕು ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ ಹರಡಿಕೊಂಡಿದೆ ಅಂತ. ಹಗಲಿನಂತೆಯೇ ಬ್ರಹ್ಮದ ಜ್ಯೋತಿಷು ಎಲ್ಲಾ ಕಡೆಗೂ ವ್ಯಾಪ್ತವಾಗಿದೆ. ನಿವೃತ್ತ ಚಕ್ಷುಷ ಬ್ರಹ್ಮವಿದ ನಿವೃತ್ತ ಚಕ್ಷುಷ ಬ್ರಹ್ಮವಿದ ಯಾರು ಇಂದ್ರಿಯಗಳನ್ನ ಒಳಮುಖವಾಗಿ ಮಾಡ್ಕೊಂಡಿರ್ತಾರೋ ಅಂತ ಬ್ರಹ್ಮಜ್ಞಾನಿಗಳು ಬ್ರಹ್ಮಚರ್ಯ ಮುಂತಾದ ನಿವೃತ್ತಿ ಪ್ರಧಾನವಾದ ಸಾಧನದಿಂದ ಪರಿಶುದ್ಧಾಂತಃಕರಣದವರಾಗಿ ಎಲ್ಲಾ ಕಡೆಯಲ್ಲೂ ಆ ಪರಮಾತ್ಮ ಚೈತನ್ಯ ಜ್ಯೋತಿಷ್ಯನ್ನು ಕಾಣ್ತಾರೆ. ಅದು ತಾತ್ಪರ್ಯ. ಸಮಂತತಃ ಅಂದ್ರೆ ಎಂಟೈರ್ ಎಲ್ಲಾ ಕಡೆಯಲ್ಲಿ ಕೂಡ ಆ ಜ್ಯೋತಿಷ್ಯನ್ನ ಪರಮಾತ್ಮ ಬ್ರಹ್ಮ ಜ್ಯೋತಿಷ್ಯನ್ನ ಎಲ್ಲಾ ಕಡೆಯಲ್ಲೂ ಕಾಣ್ತಾರೆ. ಕಾಣುವುದಕ್ಕೆ ಅಂತರ್ಮುಖತೆ ಬೇಕು, ಮತ್ತು ಬ್ರಹ್ಮಚರ್ಯಾದಿ ಸಾಧನ ಇರಬೇಕು, ಬ್ರಹ್ಮಜ್ಞಾನದ ಒಂದು ಇದಿರಬೇಕು. ಅವರು ಎಲ್ಲರಲ್ಲೂ ಕಾಣ್ತಾರೆ. ಜ್ಯೋತಿಷ್ಪರತ್ವ ಜ್ಯೋತಿಷು ಅನ್ನೋದಕ್ಕೆ ಅದು ಪರಂ ಪರಹ ಇತಿ ಪರಂ ಪರಹ ಪರಮಿತಿ ಲಿಂಗ ವಿಚ್ಛೇದ ಪರೋ ಇದ್ದ ಪರಂ ಇದ್ದ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಪರಹ ಪುಲಿಂಗ ಇದ್ಬಿಟ್ಟಿದೆ, ಪರಂ ನಿಪುಂಸಂಗ ಮಾಡ್ಕೊಳ್ಳಿ ಅಂದ್ರು. ಯಾಕೆ ಅಂದ್ರೆ ಜ್ಯೋತಿಷ್ಪರತ್ವ ಜ್ಯೋತಿಷ್ಪರತ್ವ ಜ್ಯೋತಿಷ್ ಶಬ್ದಕ್ಕೆ ಅದು ವಿಶೇಷಣ. ಜ್ಯೋತಿಷ್ ಶಬ್ದ ನಿರ್ಮಿಸಿಕದಿಂದ ನಿಮಿಷದಲ್ಲಿ ಜ್ಯೋತಿಷಿ 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 ಅದಕ್ಕೆ ವಿಶೇಷವಾದದ್ದು ನಿಮಿಷದಲ್ಲೇ ಇರಬೇಕು. ಒಂದು ನಿಯಮ ಇದೆ, ಎಲ್ಲಿಂಗಂ ಯದ್ವಚನಂ ಯಾಚವಿಭಕ್ತಿ ವಿಶೇಷಸ್ಯ ತಲ್ಲಿಂಗಂ ತದ್ವಚನಂ ಸಾಚವಿಭಕ್ತಿ ವಿಶೇಷಸ್ಯ ಅಂತ. ಯಾಕಂದರೆ ವಿಶೇಷಕ್ಕೆ ಯಾವ ಲಿಂಗ ವಚನ ವಿಭಕ್ತಿ ಇರುತ್ತೋ ವಿಶೇಷಣಕ್ಕೂ ಅದೇ ಲಿಂಗ ವಿಭಕ್ತಿ ವಚನ ಇರಬೇಕು. ಜ್ಯೋತಿಷಿ ಅನ್ನೋದು ನಿಮಿಷಲಿಂಗವಾದ್ದರಿಂದ ಅದಕ್ಕೆ ವಿಶೇಷಣವಾಗಿರ್ತಕ್ಕಂತಹ ಪರಹ ಅನ್ನೋದು ಕೂಡ ಪರಮ ಮಾಡ್ಕೋಬೇಕು, ನಮ್ಮ ಬದಲಾಯಿಸ್ಕೋಬೇಕು. ಯದಿಧ್ಯತೆ ದೀಪ್ಯತೆ ದಿವಿ ಯದಿಧ್ಯತೆ ದೀಪ್ಯತೆ ದಿವಿ ಜ್ಯೋತನವತಿ ಪರಸ್ಮಿನ್ ಬ್ರಹ್ಮಣಿ ವರ್ತಮಾನ ಜ್ಯೋತನವತಿ ಪರಸ್ಮಿನ್ ಬ್ರಹ್ಮಣಿ ವರ್ತಮಾನ. ಯಾವುದು ದ್ಯುಲೋಕದಲ್ಲಿ ಜ್ಯೋತನವಂತವಾದ ಪರಬ್ರಹ್ಮದಲ್ಲಿ ಇದ್ಕೊಂಡದ್ದಾಗಿದ್ದು ಯಾವುದು ಉರಿಯುತ್ತಿದೆಯೋ ಯಾವ ಜ್ಯೋತಿಷ್ಯ ಉರಿಯಾಗಿದೆಯೋ ಅದು ಅದು ಎಚ್ಚರದಾಗಿರ್ತಕ್ಕಂಥದ್ದು, ಅದನ್ನು ನಾವು ಕಾಣುತ್ತಿರುವೆವು ಅಂತ ಅರ್ಥ. ಏನ ಜ್ಯೋತಿಷ ಇದ್ದ ಸವಿತಾ ತಪತಿ ಏನ ಜ್ಯೋತಿಷ ಇದ್ದ ಸವಿತಾ ತಪತಿ ಚಂದ್ರಮಾ ಭಾತಿ ವಿದ್ಯುತ್ ವಿದ್ಯೋತತೆ ವಿದ್ಯುತ್ ವಿದ್ಯೋತತೆ ಗಣಾಹ ವಿಭಾಸಂತೆ ಗಣಾಹ ವಿಭಾಸಂತೆ. ಪರಮಾತ್ಮ ಚೈತನ್ಯ ಜ್ಯೋತಿಷ್ಯದಿಂದ ಉರಿದದ್ದಾಗಿ ಹೇಗೆ ಬೆಂಕಿಯಲ್ಲಿ ಉರ್ಕೊಂಡಂತ ಕಟ್ಟಿಗೆನೂ ಉರಿಯುತ್ತೋ ಪರಮಾತ್ಮ ಜ್ಯೋತಿಷ್ಯದಿಂದ ಉರಿದದ್ದಾಗಿ ಸೂರ್ಯನು ಕೂಡ ಜಗತ್ತೆಲ್ಲ ಬೆಳಗ್ತಾ ಇದ್ದಾನೆ, ಚಂದ್ರನು ಬೆಳಗ್ತಾನೆ, ವಿದ್ಯುತ್ತು ಬೆಳಗುತ್ತೆ, ಮತ್ತೆ ಗ್ರಹ ತಾರಗಳು ಗ್ರಹ ಅಂದ್ರೆ ಇದು ಪಂಚಗ್ರಹಗಳು ಕುಜ ಶುಕ್ರ ಗುರು ಶನಿ ಬುಧ ಬುಧ ಗುರು ಶುಕ್ರ ಶನಿ ರವಿ ಚಂದ್ರರು ಈ ಗ್ರಹಗಳನ್ನ ಯಾವಾತನಿಂದ ಉಳಿತೀವಿ. ಇನ್ನು ತಾರ ಅಂದ್ರೆ ಅಶ್ವಿನಾಗಿ ಇಟ್ಟು ನಕ್ಷತ್ರಗಳು ನಕ್ಷತ್ರಗಳು ಅಂದ್ರೆ ಆಚೆ ಈಚೆ ಇರತಕ್ಕಂತಹ ನಕ್ಷತ್ರಗಳು ಗ್ರಹ ತಾರಕ ನಕ್ಷತ್ರ ಹೀಗೆ ಎಲ್ಲವೂ ಪರಮಾತ್ಮ ಚೈತನ್ಯವನ್ನು ತೆಗೆದುಕೊಂಡೆ ಅದು ಬಾರ ಬಾರ ಮಾಡ್ಕೊಳ್ಳುತ್ತ ಬಾರ ತಗೊಳ್ಳೋದು ಮಾಡ್ಕೊಂಡು ಉಳಿಸೋ ಇದೆ ಅದು ಬೆಳ್ಕೊಡ್ತಾ ಇದೆ. ಅವ್ರದ್ದು ಅಲ್ಲ, ಅವರು ಕಾಷ್ಟ ರೋಷ್ಟ ಸಮ ಕಟ್ಟಿಗೆ ಮಣ್ಣು ಅದಕ್ಕೆ ಸಮಾನ ಅದ್ರಲ್ಲಿ ಬೆಳಕಿಲ್ಲ. ಅದ್ರಲ್ಲಿ ಬೆಳಕು ಬರ್ತಾ ಇದೆ ಅಂದ್ರೆ ಪರಮಾತ್ಮನ ಚೈತನ್ಯ ಜ್ಯೋತಿಷು ಅವುಗಳು ಸೇರ್ಕೊಂಡು ಬಿಟ್ಟು ಅವುಗಳ ಮೂಲಕ ಬೆಳಕ್ತಾ ಇದೆ. ಅಂಥ ಚೈತನ್ಯ ಜ್ಯೋತಿಷನ್ನ ನಾವು ಧ್ಯಾನ ಮಾಡುತ್ತೇವೆ, ನಾವು ಅದನ್ನು ಕಾಣುತ್ತೇವೆ ಎಂದು ಮಂತ್ರದ ಅರ್ಥ. ಪರಮಾತ್ಮ ಚೈತನ್ಯ ಜ್ಯೋತಿಷನ್ನ ನಾವು ಧ್ಯಾನ ಮಾಡುತ್ತೇವೆ ಎಂದ ಅರ್ಥ. ಆಯ್ತು, 9 ಗಂಟೆ ಆಮೇಲೆ ಮಾಡೋದು. ಕೇಳಿದ.